प्रिय वीक्षकरे नमस्कार, महायुक्त न्यूज चानल्गे स्वागत। ಸಾರ್ವಜನಿಕರಿಗೆ ಒಂದು ಶಾಸಕರ ಸಂದೇಶ, ಇದು ಎಚ್ಚೆತ್ತುಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತೇರ್ದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸೌದಿ ಅವರು ಸಾರ್ವಜನಿಕರ ಕೋವಿಡ್ ಅಥವಾ ಆಕ್ಸಿಜನ್ ವ್ಯವಸ್ಥೆಯನ್ನ ಕೇಳಿದಾಗ ತಮ್ಮ ರಾಜಕೀಯ ದರ್ಪದ ಮಾತುಗಳನ್ನ ಯಾವ ರೀತಿಯಾಗಿ ಆಡಿದ್ರು ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಕೇಳಿ. ಕರೆ ನಮ್ಮ ಅನ್ನಾರೋಪ ನಿನ್ನೆ ಆಕ್ಸಿಜನ್ ಇಲ್ಗಾಗಿ ಇದಕ್ಕೆ ಹೋಗಿದ್ರಿ ನಾವು ಸರ್ಕಾರದ ಸರ. ನಾ ಆರನೇ ಮೆಂಬರ್ ರೀ, ಯಮುನಾ ದೊಂಡಿ ಬಾ ಗಾಯಕೋಡ್ ಮಗಾರಿ ಸರ್. ವಾಲ್ಪೀಡ್ನ್ಯಾಗ ಮೆಂಬರ್ ಬಿಜೆಪಿ ಮೆಂಬರ್ ಇದ್ದು ರೀ. ಸರ್ಕಾರ ದವಾಖಾನಿಗೆ ಹೋದ್ರು ರೀ, ಅಲ್ಲಿ ಆಕ್ಸಿಜನ್ ಇಲ್ಲ, ಬಿಜಾಪ್ ಜಮಖಾನಿ ಬರ್ದು ಕೊಟ್ರು, ಅಲ್ಲಿ ಹಿಡಿಲಿಲ್ಲ ರೀ ಸರ್. ಆಕ್ಸಿಜನ್ ಬೆಡ್ ಸಿಗಂಗಿಲ್ಲ, ಮನುಷ್ಯನ ಬದುಕಿಸೋದು ಆಕ್ಸಿಜನ್ ರೀ, ಏನ ಗುಳಿಗೆ ಇಂಜೆಕ್ಷನ್ ಮೇಲ್ರು. ನಮಗೊಂದ್ ಸ್ವಲ್ಪ ನೀವು ಬರ್ಲಾರ್ದಂಗ ಇರ್ಬೇಕು ಮನ್ಯಾಗ. ಅಲ್ರಿ ಬರಬಾರ್ದಾಗ ಹುಂಟಾನ್ ಮಾಡಿ ಊರಾಗ ತಿರ್ಗಾಡಿ ಬಂದ್ರಿ, ರೋಗ ಮನಿಗೆ ತಗೊಂಬಂದ ನಿಮ್ ಎಲ್ಲಾ ಮನೆ ಮಂದಿ. ನೀವು ನೋಡ್ರಿ, ಒಂದ್ ಕೊಡದಾಗ ಒಂದ್ ಹತ್ತರಿ ನೀರ್ ಇರ್ತಾವ ಜಿಯ ನೋಡ್ರಿ ಸರ್. ಹಾಲ್ ಬಂದ್ರೆ ಆದ್ರ ಜೆಟ್ ಬರಬಾರ್ದಾಗಿತ್ರಿ ಬತ್ರಿ. ಅಲ್ರಿ ಅಧಿಕಾರಿಗಳು ಹೇಳ್ತಾರ ಪೇಪರ್ದಾಗ ಬರ್ತೈತಿ ರೋಗ ಬತ್ರಿ, ರೋಗ ಬತ್ ರೋಗ ಬಂದಿದ್ದಕ್ರಿ. ಜೀಟ್ ಕಮ್ಮಿ ಮಾಡಿಸುವಂತ ನಿಮ್ಮ ಸರ್ಕಾರದಾಗ ಸರ್ಕಾರ ದವಾಖಾನೆ ಎಲ್ಲಿ ಆಕ್ಸಿಜನ್ ಐತಿ? ಒಬ್ಬರಿಗೆ ಬಂದ್ರೆ ಲಕ್ಷ ಗಟ್ಟಲೆ ಬಂದ್ರೆ ಎಲ್ಲಿರ್ತಾವ ಬೆಂಡಗಳು? ಅದ್ ಮಾಡ್ಬೇಕ್ರಲ್ಲ ನೀವ್ ಶಾಸಕರ್, ನೀವ್ ಹೌದಲ್ಲ ಯಾರು ಮಾಡ್ ನೀವ್ ಅಲ್ಲಿ ಕುಂಡಿರ್ಬೇಕ್ರಲ್ಲ ಸರ್ಕಾರ ದವಾಖಾನೆ ಮುಂದೆ. ನೀವೇನ್ ನಿಮ್ ಮನ್ಯಾಗ ಕುಂಡಿರ್ತೇವೆ ಆರ್ಜಿ ಕೊಟ್ಟಿಲ್ಲ ನಿಮ್ಗ? ಕೇಳಿದ್ರಲ್ಲ ವೀಕ್ಷಕರೇ, ಜನಪ್ರಿಯ ಶಾಸಕರಾದಂತಹ ಸಿದ್ದು ಸೌದಿ ಅವರ ಮಾತುಗಳನ್ನ. ಇದು ನಮ್ಮ ಇವತ್ತಿನ ಪರಿಸ್ಥಿತಿ ಆಗಿಬಿಟ್ಟಿದೆ. ಆಕ್ಸಿಜನ್ ಬೆಡ್ ಕೇಳಿದ್ರೆ ಈ ರೀತಿಯಾದಂತಹ ದರ್ಪದ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಜನ ಎಚ್ಚೆತ್ತುಕೊಳ್ಬೇಕು ಅನ್ನೋದೇ ನಮ್ಮ ಮನವಿ. ನ್ಯೂಸ್ ಡೆಸ್ಕ್, ಮಹಾಯುತ ನ್ಯೂಸ್.